ಒಂದು ಬೌಲ್ಗೆ ಅರ್ಧ ಕಪ್ಪು ಎಣ್ಣೆ ಹಾಕೊಂತ ಇದ್ದೀನಿ, ಅರ್ಧ ಕಪ್ಪು ಮೊಸರು ಹಾಕೊಂತ ಇದ್ದೀನಿ. ಎಣ್ಣೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಚೆನ್ನಾಗಿ ಮಿಕ್ಸ್ ಮಾಡೋಣ ಸಕ್ಕರೆ ಮೊಸರು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಜರಡಿ ಹಿಡ್ಕೊಂಡಿರೋ ಮೈದಾನ 2 ಕಪ್ ಹಾಕೊಂತ ಇದ್ದೀನಿ. ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕೊಂತ ಇದ್ದೀನಿ. 1.5 ಸ್ಪೂನು ಬೇಕಿಂಗ್ ಪೌಡರ್ ಹಾಕೊಂತ ಇದ್ದೀನಿ. 1 ಚಿಟಿಕೆ ಉಪ್ಪು ಹಾಕೊಂತ ಇದ್ದೀನಿ. ಇವ ನಾನು ಜರಡಿ ಇಟ್ಕೊಂಡಿರೋ ಮೈದಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹಾಲು ಹಾಕೊಂಡು ಅರ್ಧ ಬಟಲ್ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟೆ ಇನ್ನೂ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಇದು ಚೆನ್ನಾಗಿ ಮಿಶ್ರಣ ಆಗಿದೆ. ಇಡ್ಲಿ ಹಿಟ್ಟಿನ ಹದದಲ್ಲಿ ಈಗ ಇದು ಮಿಶ್ರಣ ಆಗಿದೆ. ಈ ಥರ ಇರಬೇಕು. ಇದು ಗಂಟೆಲ್ಲ ಕರಗಿಸ್ಕೊಬೇಕು, ಗಂಟಿಂದಾಗೆ ಮಾಡ್ಕೊಬೇಕು. ಆವಾಗ ಕೇಕು ಚೆನ್ನಾಗಿ ಬರುತ್ತೆ. ಒಂದು ಸ್ಪೂನು ವೆನಿಲಾ ಎಸೆನ್ಸ್ ಹಾಕೊಂತ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇವಾಗ ಕೇಕ್ ಬ್ಯಾಟರ್ ರೆಡಿ ಇದೆ. ಈಗ ಕೇಕ್ ಬ್ಯಾಟರ್ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಕೇಕ್ ಟಿನ್ ಅನ್ನ 2 ಬಾರಿ ಈ ತರ ಕುಟ್ಟಬೇಕಾಗುತ್ತೆ. ಕುಕ್ಕರ್ನ 10 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಕೇಕ್ ಟಿನ್ನ ಇದರೊಳಗಡೆ ಇಟ್ಟು 40-45 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈಗ ಕೇಕ್ ರೆಡಿಯಾಗಿದೆ, ಇದನ್ನ ಬಿಡಿಸ್ಕೊಳ್ಳೋಣ. ಅರ್ಧ ಗಂಟೆ ತಣ್ಣಗಾಗಿದೆ. ನೋಡಿ, ಕೇಕ್ ರೆಡಿಯಾಗಿದೆ, ತುಂಬಾ ಸಾಫ್ಟ್ ಆಗಿದೆ. ನನಗೆ 2 ಸ್ಪೂನ್ ಸಕ್ಕರೆ ಹಾಕೊಂತ ಇದ್ದೀನಿ ಶುಗರ್ ಸಿರಪ್ ಮಾಡೋದಕ್ಕೆ. ಅರ್ಧ ಗ್ಲಾಸ್ ನೀರು ಹಾಕೊಂತ ಇದ್ದೀನಿ. ಸಕ್ಕರೆ ಕರಗುವಷ್ಟು ಬಿಸಿಯಾದ್ರೆ ಸಾಕು. ಸಕ್ಕರೆ ಕರಗಿದೆ, ಈಗ ಸ್ಟೌ ಆಫ್ ಮಾಡಿಬಿಟ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಪಾಕ ಹಾಕೋದಕ್ಕೆ ಇದನ್ನೆಲ್ಲ ಓಲ್ಡ್ ಮಾಡ್ಕೊಂತ ಇದ್ದೀನಿ ಕೇಕ್ನ. ಆವಾಗ ಜ್ಯೂಸ್ ಎಲ್ಲ ಚೆನ್ನಾಗಿ ಕೇಕ್ಗೆ ಇಳಿಯುತ್ತೆ. ತುಂಬ ಸ್ಮೂತ್ ಆಗಿದೆ ಕೇಕು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಒಂದ್ಸಲ ನೀವು ಒಮ್ಮೆ ಮಾಡಿ ಮನೆಯಲ್ಲಿ, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ.
ಸಕ್ಕರೆ ಪಾಕನ ಫುಲ್ಲು ಹಾಕೋಣ, ಕೇಕ್ ತುಂಬ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಇರ್ಕೊಳ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಕೇಕು, ಸ್ಮೂತ್ ಆಗಿದೆ. ಜ್ಯೂಸ್ ಎಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಅದೇ ಪ್ಯಾನಲ್ಲಿ ಒಂದು ಸ್ವಲ್ಪ ಶುಗರ್ ಸಿರಪ್ಪ ಉಳಿಸ್ಕೊಂಡಿದ್ದೀನಿ, ಅದಕ್ಕೆ ಈಗ ಜಾಮ್ ಹಾಕ್ತಾ ಇದ್ದೀನಿ. ನಾನು ಮಿಕ್ಸ್ ಫ್ರೂಟ್ ಜಾಮ್ ತಗೊಂಡಿದ್ದೀನಿ. ಆದಷ್ಟು ರೆಡ್ ಆಗಿರೋದು ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೇಕು, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ನಾನು ಒಂದು 3 ಸ್ಪೂನ್ ಹಾಕೊತಾ ಇದ್ದೀನಿ. ಚೆನ್ನಾಗಿ ಕರಗಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದು. ಬೇಕಂದ್ರೆ ಸೈಡ್ ಅಲ್ಲೂ ಹಾಕೋಬಹುದು, ನಾನು ಮೇಲೆ ಮಾತ್ರ ಹಾಕ್ತಾ ಇದ್ದೀನಿ. ಇವಾಗ ತೆಳ್ಳಗಿದೆ ಇದು, ಆಮೇಲೆ ಆರ್ಕೊಂಡ್ರೆ ತುಂಬ ಗಟ್ಟಿಯಾಗೋಗುತ್ತೆ. ಅದಕ್ಕೆ ನಾವು ಬಿಸಿ ಇದ್ದಾಗಲೇ ಹಾಕಿದ್ರೆ ತುಂಬ ಚೆನ್ನಾಗಿ ಕೇಕ್ ತುಂಬ ಹಿಡ್ಕೊಳ್ಳುತ್ತೆ. ನೋಡಿ ಕಲರ್ ಏನು ಸಕ್ಕತ್ತ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಮನೇಲೇ ಮಾಡಿದ್ದು ಅಮ್ಮ ಮಾಡಿದ್ದು ಅಂತ. ಕೋಕೋನಟ್ ಪೌಡರ್ನ ಹಾಕಿ ಸರ್ವ್ ಮಾಡಿದ್ರೆ ಕೇಕ್ ರೆಡಿಯಾಗಿದೆ. ಅನೇಕ ಕೇಕು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಕೊಬ್ಬರಿನ ಮೇಲ್ಗಡೆದೆಲ್ಲ ಎರೆದ್ಬಿಟ್ಟು ಅದು ಮಿಕ್ಸಿಗೆ ಹಾಕೊಂಡ್ರೆ ಅದು ನಮಗೆ ಪೌಡರ್ ಸಿಗುತ್ತೆ, ಅದು ಹಾಕೊಂಡ್ರೆ ಅದೇ ತರ ಇರುತ್ತೆ ಟೇಸ್ಟ್ ಎಲ್ಲ, ತುಂಬಾ ತಿನ್ಲಿಕ್ಕೆ ಚೆನ್ನಾಗಿದೆ ಇರುತ್ತೆ. ಈಗ ಕೇಕ್ ರೆಡಿಯಾಗಿದೆ ನೋಡಿ, ತುಂಬಾ ಸಾಫ್ಟ್ ಆಗಿದೆ. ಬೇಕರಿಲಿ ಹೇಗಿರುತ್ತೋ ಹಾಗೆ ಅಷ್ಟು ಸ್ಮೂತ್ ಆಗಿದೆ. ಹನಿ ಶುಗರ್ ಸಿರಪ್ ಎಲ್ಲ ಹೀರ್ಕೊಂಡಿದೆ, ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ. ನೋಡಿ ಕೇಕ್ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಬೇಕು, ತಿನ್ಲಿಕ್ಕೂ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ,